ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಇ ಲಕ್ಷ್ಮೀಪತಿ. ನೀವು ನೋಡ್ತಾ ಇದ್ದೀರಾ ಇ ಎಲ್ ಪಿ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡನ್ನು ತೋರಿಸ್ತೀನಿ, ಬನ್ನಿ. ಆ ಅಗ್ರಿಕಲ್ಚರ್ ಲ್ಯಾಂಡು ಸೇಲ್ಗಿದೆ. ಎಷ್ಟು ಎಕರೆ ಇದೆ? 3.75 ಎಕರೆ ಇದೆ. ಸುತ್ತು ಫೆನ್ಸಿಂಗ್ ಇದೆ. ಅಪೋಸಿಟ್ ಕಾಣಿಸ್ತಿದೆಯಲ್ಲ, ಅದೇ ಮೈನ್ ಎಂಟ್ರೆನ್ಸು. ಎಂಟ್ರೆನ್ಸು ಅದೇ, ಎಕ್ಸಿಸ್ಟು ಇದೆ. ಈಗ ನಾವು ಇನ್ಸೈಡ್ ಇದ್ದೇವೆ. ಆ 3.75 ಎಕರೆನ ತೋರಿಸ್ತಾ ಇದ್ದೀನಿ, ನೀಟಾಗಿ ಅಬ್ಸರ್ವ್ ಮಾಡಿ. 3.75 ಎಕರೆ ಅಂತ ಹೇಳ್ದಲ್ಲ, ಗುಂಟಾಸ್ ಅಂತೀವಲ್ಲ, ಎಷ್ಟು ಗುಂಟಾಸ್ ಆದರೆ 3.75 ಎಕರೆ ಆಗುತ್ತೆ? 1 ಎಕರೆಗೆ 40 ಗುಂಟೆ ಸರ್. ಹಾಗೆ 3 ಎಕರೆಗೆ ಎಷ್ಟು ಗುಂಟೆ? 120 ಗುಂಟೆ. 3.25 ಎಕರೆಗೆ ಎಷ್ಟು ಗುಂಟೆ? 30 ಗುಂಟೆ. ಸೊ ಟೋಟಲ್ ಎಷ್ಟು ಗುಂಟೆ? 150 ಗುಂಟೆ. ಗುಂಟಾಸ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ 150 ಗುಂಟೆ ಇದೆ ಈ ಜಮೀನು. ಇದರಲ್ಲಿ ಏನೇನು ಫಸಲಿದೆ? ತೆಂಗಿನ ತೋಟ ಇದೆ, ಅಂದರೆ ಪ್ಲ್ಯಾಂಟೇಷನ್ ಮಾಡಿ 1-2 ಇಯರ್ಸ್ ಆಗಿದೆ. ಸೊ ಆಪೋಸಿಟ್ ಕಾಣಿಸ್ತಿದೆ ನೋಡಿ, ಆಲ್ಮೋಸ್ಟ್ 1 ಇಯರ್ 2 ಇಯರ್ ಪ್ಲ್ಯಾಂಟೇಷನ್ ಕೊಕೊನಟ್ ಟ್ರೀಸ್ ಕಾಣಿಸ್ತಿದಾವ? ಹಾಂ, ಕಾಣಿಸ್ತಿದಾವೆ. ಈ ದೊಡ್ಡ ದೊಡ್ಡ ಗಿಡಗಳೇನು ಬಾ, ಏನೂ ಹೇಳಿದ್ರು ಸರ್ ಸೆಲ್ಲರು, ಸಾರಿ ಮರ್ತೋದೆ, ಅದರ ಹೆಸರು ಡಿಫ್ರೆಂಟ್ ಆಗಿದೆ. ಸೊ ತುಂಬ ವ್ಯಾಲ್ಯೂಬಲ್, ಅವ್ರು ಹೇಳಿದ್ದು ತುಂಬ ಇಂಪಾರ್ಟೆಂಟು ಆ ಗಿಡಗಳು ಅಂತ ಹೇಳಿದ್ರು. ನೀವು ಬನ್ನಿ ಲೈವಾಗೆ, ತೋರಿಸ್ತೀನಿ. ಈವನ್ ಅವರು ಅಲ್ಲೇ ಇರ್ತಾರೆ. ಸೊ ನೀವು ಅದರ ಯೂಸೇಜು, ಅಂದರೆ ಏನಕ್ಕೆ ಉಪಯೋಗ ಆಗ್ಬೋದು ಅನ್ನೋದು ನೀವು ತಿಳ್ಕೊಬೋದು. ಬೋರ್ವೆಲ್ ಇದೆಯಾ ಲಕ್ಷ್ಮೀಪತಿ? ಸರ್, ತೆಂಗಿನ ತೋಟ ಕಟ್ಟಿದ್ದಾರೆ ಅಂದರೆ ಬೋರ್ವೆಲ್ ಇಲ್ಲದೇ ಹೆಂಗೆ ಕಟ್ತಾರೆ ಸರ್? ಖಂಡಿತ ಇದೆ. ಓಕೆ ಓಕೆ. ಈವನ್ ಜಮೀನು ಫ್ಲ್ಯಾಟ್ ಆಗಿದೆ, ಸೂಪರ್ ಆಗಿದೆ ಲಕ್ಷ್ಮೀಪತಿ. ಕಲ್ಲು ಗುಟ್ಟೆ ಅಂಥವೂ ಇಲ್ಲ. ಸೊ ಕಂಪ್ಲೀಟ್ ಫ್ಲ್ಯಾಟಾಗೆ ಬಿಸ್ಕತ್ ಇದ್ದಂಗಿದೆ, ಸೂಪರ್ ಆಗಿದೆ. ಮತ್ತು ಶೆಡ್ಡು ಅಂತ ಹೇಳ್ದಲ್ಲ, ಆ ಶೆಡ್ಡನ್ನು ತೋರಿಸ್ತೀಯಾ? ಹಾಂ, ತೋರಿಸ್ತೀನಿ ಬನ್ನಿ ಸರ್. ಆ ಶೆಡ್ಡಲ್ಲಿ ಹಸು ಮೇಕೆ ಇದಾವ ಈಗಲೂ? ಇಲ್ಲ ಸರ್, ಅವೆರಡೂ ಇಲ್ಲ. ಸೊ ಎಂಟಿ ಶೆಡ್ ಇದೆ. ಆ ಎಂಟಿ ಶೆಡ್ ಹೆಂಗೆ, ಅವರು ಡೆಮಾಲಿಷ್ ಮಾಡಿಕೊಡ್ತಾರಾ ಇಲ್ಲ ಆಸ್ಟ್ರೀಸ್ ಹಾಗೆ ಬಿಡ್ತಾರಾ? ನಿಮ್ಮ ಇಷ್ಟ ಸರ್. ಆಲ್ಮೋಸ್ಟ್ ಹಾಗೆ ಬಿಡ್ತಾರೆ, ತುಂಬ ಚೆನ್ನಾಗಿದೆ ಸರ್. 1 ಇಯರ್ ಬ್ಯಾಕ್ 1.5 ಇಯರ್ ಬ್ಯಾಕ್ ಅದು ಬಿಲ್ಡ್ ಮಾಡಿರೋದು. ಸೊ ಡೆಮಾಲಿಷನ್ ಮಾಡೋ ಕೆಲಸ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ಸೈಡ್ ತೋರಿಸ್ತೀನಿ ಬನ್ನಿ. ಇದೆ ಆ ಶೆಡ್ಡು, ಮೇಕೆ ಶೆಡ್ಡು ಮತ್ತು ಹಸು ಶೆಡ್ಡು. ನೋಡಿ ಶೆಡ್ ಎಷ್ಟು ದೊಡ್ಡದಾಗಿದೆ, ಮೇಕೆನೂ ಕೊಡ್ಬೋದು ಹಸುನೂ ಕೊಡ್ಬೋದು, ಅಷ್ಟು ದೊಡ್ಡದಾಗಿದೆ. ಆಪೋಸಿಟ್ ಕಾಣೋದೇನೋ, 2 ರೂಮ್ ಕಾಣಿಸ್ತಿದಾವಲ್ಲ, ಇನ್ನೇನಾಗಿದೆ ಸರ್? ಈ ಮೇಕೆ ಶೆಡ್ ನೋಡ್ಕೊತಾರಲ್ಲ, ಅವ್ರಿಗೆ ಆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಎಸ್ ನೋಡಿದ್ವಿ ಲಕ್ಷ್ಮೀಪತಿ, ತುಂಬ ಚೆನ್ನಾಗಿದೆ ಜಮೀನು, ನಮ್ಗೆ ಇಷ್ಟ ಆಯಿತು. ಪ್ರೈಸ್ ಹೇಳು. ದ ಪ್ರೈಸ್ ಈಸ್ 60 ಲ್ಯಾಕ್ ಪರ್ ಎಕರ್. ಎಷ್ಟು? 60 ಲಕ್ಷ 1 ಎಕರೆಗೆ. ನೆಗೋಷಿಯಬಲ್ಲ? ಸ್ಲೈಟ್ಲಿ ನೆಗೋಷಿಯಬಲ್. ಒಟ್ಟು 3.75 ಎಕರೆಗೆ ಎಷ್ಟಾಗುತ್ತೆ? 2.25 ಕೋಟಿ 2 ಕ್ರೋರ್ 25 ಲ್ಯಾಕ್ ನೆಗೋಷಿಯಬಲ್. ನಿಯರ್ ಬೈ ಮಧುರೆ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್, ಕರ್ನಾಟಕ. ಬೆಂಗಳೂರಿನಿಂದ ಎಷ್ಟು ದೂರ ಆಗುತ್ತೆ ಆ ಜಮೀನಿಗೆ? 30-35 ಕಿಲೋಮೀಟರ್ ಆಗುತ್ತೆ. ದೊಡ್ಡಬಳ್ಳಾಪುರ 20 ಕಿಲೋಮೀಟರ್, ನೆಲಮಂಗಲ 20 ಕಿಲೋಮೀಟರ್, ರಾಜಾನ್ಕುಂಟೆ 25 ಕಿಲೋಮೀಟರ್. ಫ್ರೆಂಡ್ಸ್, ಜಮೀನು ನೋಡಿದ್ರಲ್ಲ ಎಷ್ಟು ಚಂದ ಇದೆ ನೋಡಿ. ತೆಂಗಿನ ತೋಟ ಇದೆ, ಶೆಡ್ ಇದೆ, ಬೋರ್ವೆಲ್ ಇದೆ, ಇನ್ನು ಆ ಗಿಡಗಳು ಯಾವುವು ನನಗೆ ಹೆಸರು ಗೊತ್ತಿಲ್ಲ. ದೊಡ್ಡ ದೊಡ್ಡ ಗಿಡಗಳಿದ್ದಾವೆ. ಬೆಂಗಳೂರಿಗೆ ಜಸ್ಟ್ 35 ಕಿಲೋಮೀಟರ್ ದೂರದಲ್ಲಿದೆ. ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಗ್ತಾ ಇದೆ. ಈ ಆಪರ್ಚುನಿಟಿನ ಮಿಸ್ ಮಾಡಬೇಡಿ. ಇಮ್ಮಿಡಿಯೇಟ್ಲಿ ವಿಡಿಯೋ ನೋಡಿದ ಕೂಡಲೇ ಫೋನ್ ಮಾಡಿ ಬಂದು ಇಷ್ಟ ಆದರೆ ತೊಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.